ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ರಾತ್ರಿ ಉಳಿದಿರೋ ರೈಸಿಂದ ಈರುಳ್ಳಿ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ 4-5, ಹಾಗೆ 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ನಿಂಬೆಹಣ್ಣು, ಒಂದು ಸ್ವಲ್ಪ ಕಡಲೆಬೀಜ, ಒಗ್ಗರಣೆಗೆ ಕರಿಬೇವು, ಹಾಗೆ ರಾತ್ರಿ ಉಳಿದಿರೋ ಒಂದು ಬೌಲ್ ರೈಸ್ ತೊಗೊಂಡಿದ್ದೀನಿ, ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಹಾಗೆ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ತೊಗೊಂಡಿರೋಂಥ ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೋಬೇಕು. ತೊಗೊಂಡಿರೋಂಥ ಕಡಲೆಬೀಜ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಬ್ರೌನ್ ಕಲರ್ ಆಗುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಕಡಲೆಬೀಜ, ಕಡಲೆಬೇಳೆ ಬಾಯಿಗೆ ಸಿಗುತ್ತೆ ತಿನ್ನೋದಕ್ಕೆ. ಉದ್ದಿನಬೇಳೆ ಸ್ವಲ್ಪ ಲೇಟಾಗಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್, ಒಳ್ಳೆ ಘಮ ಸಿಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಕಡೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಎಲ್ಲ ಒಟ್ಟಿಗೆ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಎಲ್ಲ ಕಾಳುಗಳನ್ನ ಫ್ರೈ ಮಾಡ್ಕೋಬೇಕು. ಆಮೇಲೆ ಹಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು, ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಜೊತೆಗೆ ಈರುಳ್ಳಿಯೆಲ್ಲ ಸ್ವಲ್ಪ ಕೆಂಪು ಕಲರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಲೇ ಚಿತ್ರಾನ್ನ ತಿನ್ನಬೇಕಾದ್ರೆ ಈರುಳ್ಳಿ ಟೇಸ್ಟಿ ಅನಿಸುತ್ತೆ. ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ, ಹಾಗೆ ಫ್ರೈ ಕೂಡ ಆಗುತ್ತೆ. ಈರುಳ್ಳಿಗೆ ನಾವು ಕಾಮನ್ನಾಗಿ ಯೂಸ್ ಮಾಡೋವಂಥ ಅರಶಿನ ಮಿಸ್ ಮಾಡಲೇಬಾರ್ದು. ಅಕಸ್ಮಾತ್ ನಿಮಗೆ ಯೆಲ್ಲೋ ಕಲರ್ ಚಿತ್ರಾನ್ನ ಬೇಡ ಅಂತಂದರೆ ಬೇಕಾದ್ರೆ ಅರಶಿನ ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಸ್ ಮಾಡಿದೆ ಅರಶಿನ ಹಾಕ್ಕೊಳ್ಳಿ. ಅರಶಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಚಿತ್ರಾನ್ನಕ್ಕೆ, ವೈಟ್ ಚಿತ್ರಾನ್ನಕ್ಕಿಂತ ಯೆಲ್ಲೋ ಕಲರ್ ಚಿತ್ರಾನ್ನ ತುಂಬ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಅದ್ರ ಜೊತೆಗೆ ನಾವು ತೊಗೊಂಡಿರೋಂಥ ಲೆಮನ್ನ ಈಗಲೇ ಹಿಂಡ್ಕೋಬೇಕು. ಆಗ ಈರುಳ್ಳಿಗೆ ಮೆಣಸಿನ್ಕಾಯಿಗೆಲ್ಲ ಲೆಮನ್ ಫ್ಲೇವರು ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ, ನಿಮಗೆ ಅದು ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಆಗುತ್ತಲ್ವ, ಆ ರೀತಿ ಆನಿಯನ್ ಎಲ್ಲ ಫ್ರೈ ಆಗಿ ಒಂದು ಥಿಕ್ನೆಸ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಎಲ್ಲ ಫ್ರೈ ಆಗಿ ಅಷ್ಟಿದ್ದಿದ್ದ ಚಿತ್ರಾನ್ನದ ಗೊಜ್ಜು ಇವಾಗ ಇಷ್ಟೇ ಇಷ್ಟ ಆಗಿದೆಯಲ್ಲ, ಈ ರೀತಿ. ಸೊ ಈಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ನಾವೀಗ ಉಳಿದಿರೋಂಥ ರೈಸ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ. ಇದರಲ್ಲಿ ಒಂದು ಸೀಕ್ರೆಟ್ ಏನು ಅಂದರೆ, ರಾತ್ರಿ ಉಳಿದಿರೋ ರೈಸಿಂದ ನೀವು ಚಿತ್ರಾನ್ನ ಮಾಡ್ತಿದ್ದೀರಾ ಅಂದರೆ, ಈ ಥರ ಗೊಜ್ಜು ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ
ಮಿನಿಮಮ್ 5 to 10 minutes ಲೋ ಫ್ಲೇಮಲ್ಲಿ ನೀವು ಚಿತ್ರಾನ್ನನ ನಾವು ಗ್ಯಾಸ್ ಮೇಲೆ ಇಡಬೇಕು. ಆಗಲೇ ನಿಮಗೆ ಚಿತ್ರಾನ್ನ ಒಳ್ಳೆ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ತಂಗ್ಳಾನಕ್ಕೆ ನಾವು ಗೊಜ್ಜು ಕಲಸ್ಕೊಟ್ಟಂಗೆ ಇರುತ್ತೆ. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ರೈಸ್ ಮಿಕ್ಕಿದ್ರೆ ವೇಸ್ಟ್ ಮಾಡದೆ ಈ ರೀತಿ ರೆಸಿಪಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ. ಸೊ ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದನ್ನು ಮರಿಬೇಡಿ.